ಬಹಳ ವಿಶೇಷವಾಗಿ ಇವತ್ತು 2 ಸೆಟ್ ನಾಮಪತ್ರ ಹಾಕೋದು ಚೇರ್ಮನ್ ತಪ್ಪಲ್ಲಿ ಇದ್ದೇನೆ. ನಾಮಪತ್ರ ಹಾಕುವ ಮುಂಚೆ ಕಾರ್ಯಕರ್ತರನ್ನ ಒಂದು ಸಭೆ ಮಾಡಿ ಅವರ ಆಶೀರ್ವಾದ ತಕ್ಕೊಂಡು ನಾಮಪತ್ರ ಸಲ್ಲಿಸಲಿಕ್ಕೆ ದರ್ಶಿಕೊಂಡಿದ್ದೇನೆ. ಇವತ್ತು ಇಡೀ 2 ಬ್ಲಾಕ್ ಕಾಂಗ್ರೆಸ್ ಮದನ್ ಕುಮಾರ್ ಮತ್ತು ಪ್ರದೀಪ್ ಶೆಟ್ಟಿ 2 ಇಬ್ಬರು ಅಧ್ಯಕ್ಷರು ಸಹ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಎಲ್ಲ ಮುಖಂಡರುಗಳು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಈ ಕೆಲಸ ಮಾಡಿದ್ದಾರೆ. ನಾನು ಒಬ್ಬನಿಂದ ಆಗ್ತಲ್ಲ, ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರು ವಾಲಂಟಿಯರ್ಸ್ ಆಗಿ ಅವರೇ ರೆಡಿಯಾಗಿದ್ದಾರೆ. ಮತ್ತು ವಿಶೇಷವಾಗಿ ಈವಾಗಲೇ 1 ರೌಂಡ್ ಫೀಲ್ಡ್ ಅವರು ಮಾಡಿದ್ದಾರೆ. ನಾನು ಬೂತ್ ಮೀಟಿಂಗ್ ಇಡೀ ಕ್ಷೇತ್ರದಲ್ಲಿ ಮಾಡಿದರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮ ಏನಿದೆ ಅದು ಮನೆ ಮನೆಗೆ ಹೋಗಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಜನರು ಭಾಳ ವಿಶೇಷ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಟ್ಟ ಮೇಲೆ ಜನರು ಇದ್ರ ಬಗ್ಗೆ ನಂಬಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಭರವಸೆ ಇದೆ, ಡಿ ಕೆ ಶಿವಕುಮಾರ್ ಬಗ್ಗೆ ಭರವಸೆ ಇದೆ. ಮುಂದೆ ನಮ್ಮ ಸರ್ಕಾರ ಬಂದಾಗ ಇದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಮೀನುಗಾರರಿಗೆ ಏನು ಮಾತು ಕೊಟ್ಟಿದ್ದೇನೆ ಆ ಮೀನುಗಾರರ ಮಾತನ್ನು ಉಪಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನು ಮಾಡ್ತಾರೆ. ಮುಂದು ಸಹ ಈ ಭಾಗದ ಅಭಿವೃದ್ಧಿಗೆ ಏನೇನು ಆಗಬೇಕು ನಾವು ಒಂದು ಕ್ಷೇತ್ರದ ಪ್ರಣಾಳಿಕೆಯನ್ನು ರೆಡಿ ಮಾಡಿದ್ದೀವಿ. ಆ ಮೂಲಕ ಮುಂದಿನ ದಿನ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕ್ಷೇತ್ರದಲ್ಲಿ 346 ಬೂತ್ಗಳನ್ನು ಸಭೆ ಮಾಡಿದ್ದೇನೆ. ಯಾವಾಗಲೂ ಒಂದು ಬೂತ್ ಸಭೆಗೆ 300 ಜನ 400 ಜನ ಬಂದಿದ್ದಿಲ್ಲ. ಈ ಸರಿ ವಾಲಂಟಿಯರ್ ಆಗಿ 300 400 ಜನ ಒಂದು ಸಭೆ ಬರ್ತಾ ಇದ್ದಾರೆ. ಅದರ ಅರ್ಥ ಅಂದರೆ ಹಿಂದಿನ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸರಿಯಿಲ್ಲ, ಏನು ಭರವಸೆ ಕೊಟ್ಟಿದ್ರು ಅದು ಯಾವುದು ಮಾಡಲಿಲ್ಲ, ಜನರಿಗೆ ಭ್ರಮಣ ಹೆಸರಾಗಿದೆ, ಬೆಲೆ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಆದ್ರೆ ಜನ ನಮ್ಮ ಸಭೆ ಬರ್ತಾ ಇದ್ದೇನೆ ಓಟಾಡ್ತಾರೆ. ಗೆಲುವಿನ ಅಂತರ ಬಗ್ಗೆ ಏನಾದರೂ ನಾನು 25-30 ಸಾವಿರಕ್ಕಿಂತ ಜಾಸ್ತಿ ಲೀಡ ಗೆಲ್ತೇನೆ. ಇವತ್ತು ಶಿವಕುಮಾರ್ ಹೊಸ ಅಭ್ಯರ್ಥಿ ಕೊಟ್ಟಿದ್ದಾರೆ, ಅವರು 1 ರೌಂಡ್ ಹೋಗುವೊಳಗೆ ನನ್ನ ಚುನಾವಣೆ ಪ್ರಚಾರ ಮುಗಿತದೆ, ಕಡೆ ಕಾಂಗ್ರೆಸ್ ಓಟ್ ಹಾಕುವಂತ ಕೆಲಸ ಆಗುತ್ತೆ. ಇವತ್ತು ನಮ್ಗೆ ಗೊತ್ತಿದೆ ಅನೇಕ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇವತ್ತು ವಿಶೇಷವಾಗಿ ಆಧಾರ್ ಮತ್ತು ಪಾನ್ ಕಾರ್ಡ್ ಲಿಂಕ್ ಏನಿದೆ ಅದ್ರ ಇದು ಜನರು ಒಂದೊಂದು ಮನೆಗೆ 6 ಜನ 7 ಜನ ಇದ್ದಾರೆ. ಒಬ್ಬೊಬ್ರು 1,000 ಇಂದ ಡ್ರೈವರ್ ಅದನ್ನು 200 ರೂಪಾಯಿಂದ ಎಷ್ಟು ಹಣ ಕಷ್ಟ ಇದೆ ಅವರಿಗೆ ಕೂಲಿ ಸಿಕ್ಕೋದು 600 700 ರೂಪಾಯಿ. ಆ 700 ರೂಪಾಯಿ ದುಡ್ಕೊಂಡು ಮನೆ ನಡೆಸಿದ ಕಷ್ಟ ಇಂಥ ಕಾನೂನುಗಳು ಜನರಿಗೆ ಹೇಳ್ತದೆ. ಅದರಿಂದ ಜನ ಈ ಬೇಸತ್ತಿದ್ದಾರೆ, ತಕ್ಕ ಪಾಠವನ್ನು ಈ ಚುನಾವಣೆ ಕಳಿಸ್ತಾರೆ.